ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮ್ಮ ಸಪೋರ್ಟು ನನಗೆ ತುಂಬಾ ಇಂಪಾರ್ಟೆಂಟ್. ಇವತ್ತು ನಾವು ಸೆಟ್ ದೋಸೆನ ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡೋದು ಅಂತ ನೋಡೋಣ. ಬನ್ನಿ, ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಅಥವಾ ಮುಕ್ಕಾಲು ಲೋಟ ಅಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಒಂದು ರೌಂಡ್ ತೊಳೆದು ಮತ್ತೆ ನೀರು ಹಾಕಿ ಅದನ್ನು ನೆನೆಯಿಡೋಣ. ಜೊತೆಗೆ ಅಕ್ಕಿನ ಒಂದು ಕಪ್ಪಷ್ಟು ಕಂಪ್ಲೀಟಾಗಿ ನೋಡಿ ಈಗ ಹಾಕ್ಕೊಂಡಿದ್ದೀನಿ. ನಂತರ ಇನ್ನೂ ಒಂದು ಲೋಟ ಹಾಕೋತಾ ಇದ್ದೀನಿ, ಅಂದರೆ ಟೋಟಲ್ಲಾಗಿ ನಾನಿಲ್ಲಿ ಅಕ್ಕಿನ ಎರಡು ಲೋಟ ತೊಗೋತಾ ಇದ್ದೀನಿ. ಉದ್ದಿನ ಬೇಳೆ ಎಷ್ಟಿರುತ್ತೋ ಅದರ ಡಬಲ್ 1:2 ಅಲ್ಲಿ ನಾವು ಅಕ್ಕಿನ ತೊಗೊಳ್ಬೇಕು. ಇದು ನಾರ್ಮಲ್ ದೋಸೆ ಅಕ್ಕಿನೇ, ಬೇರೆ ಇನ್ಯಾವುದೇ ಅಕ್ಕಿ ಅಂತ ಇಲ್ಲ. ಇಲ್ಲಿ ನಾವು ಕುಚ್ಚಲಕ್ಕಿ ಆಗಿರ್ಬೋದು, ಸಾಬುದಾಣಿ ಆಗಿರ್ಬೋದು, ಸೋಡಾ ಆಯಿತು, ಯಾವುದೂ ಸೆಟ್ ದೋಸೆಗೆ ಯೂಸ್ ಮಾಡ್ತಾ ಇಲ್ಲ, ನಾರ್ಮಲ್ಲಾಗೇ ಯೂಸ್ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಒಂದು ಹಿಡಿಯಷ್ಟು ಅಥವಾ ಒಂದು ಮುಷ್ಟಿಯಷ್ಟು ಕಡಲೆಬೇಳೆ, ಒಂದು ಮುಷ್ಟಿಯಷ್ಟು ತೊಗರಿಬೇಳೆ, ಜೊತೆಗೆ ಒಂದು ಮುಷ್ಟಿಯಷ್ಟು ಹೆಸರು ಬೇಳೆ, ಹಾಗೆಯೇ ಒಂದು ಮುಷ್ಟಿಗಿಂತ ಸ್ವಲ್ಪ ಜಾಸ್ತಿ ಅಂದರೆ ಒಂದು 4-5 ಸ್ಪೂನಷ್ಟು ನಾನಿಲ್ಲಿ ಮೆಂತ್ಯನ ಯೂಸ್ ಮಾಡ್ತಾ ಇದ್ದೀನಿ. ಮೆಂತ್ಯ ಯೂಸ್ ಮಾಡೋದ್ರಿಂದ ದೋಸೆಗೆ, ಯಾವುದೇ ದೋಸೆ ಆಗಿರ್ಬೋದು, ಒಂದು ಒಳ್ಳೆ ಟೇಸ್ಟ್ನ ಕೊಡುತ್ತೆ ಮತ್ತು ನೀವು ದೋಸೆ ಮಾಡಬೇಕಾದ್ರೆ ಒಂದು ಘಮನ ಕೊಡುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ನಾನು ಜಾಸ್ತಿನೇ ಯೂಸ್ ಮಾಡಿದ್ದೀನಿ. ಸೊ ಇದಿಷ್ಟೊಂದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಇದು ಉದ್ದಿನ ಬೇಳೆನ 1/4 ಕಪ್ಪು ತೊಗೊಂಡಿದ್ದು, 1 ಕಪ್ಪು ತೊಗೊಂಡಿಲ್ಲ. ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡಿ ವಾಶ್ ಮಾಡಬೇಕು. ವಾಶ್ ಮಾಡಿದ ನಂತರದಲ್ಲಿ ಇದನ್ನು ಸಹ ನೆನೆಯಿಡೋಣ. ಇದು ಕಂಪ್ಲೀಟಾಗಿ ಒಂದು 5-6 ಅವರ್ಸ್ ಉದ್ದಿನ ಬೇಳೆ ಆಯಿತು ಇದಾಯಿತು ನೆನೆಯಬೇಕು. ನೆನೆದ ನಂತರದಲ್ಲಿ ಇದನ್ನು ರುಬ್ಕೊಳ್ಳೋಣ. ಬನ್ನಿ, ಫೈವ್ ಟು ಸಿಕ್ಸ್ ಅವರ್ಸ್ ಆಗಿದೆ. ಈಗ ನೋಡಿ ಉದ್ದಿನ ಬೇಳೆ ಕಂಪ್ಲೀಟಾಗಿ ನೆಂದಾಗಿದೆ, ಹಾಗೆಯೇ ಇಲ್ಲಿನೂ ನೋಡಿ ಅಕ್ಕಿ ಆಯಿತು, ಇದೆಲ್ಲ ಕಂಪ್ಲೀಟಾಗಿ ನೆಂದಿದೆ. ಈಗ ಇದನ್ನು ಇನ್ನೊಂದು ರೌಂಡು ಮಿಕ್ಸ್ ಮಾಡಿ ಈಗೇನು ನೆನೆಸಿರ್ತೀವಲ್ಲ ಈ ನೀರನ್ನ ಚೆಲ್ಬಿಟ್ಟು ಬೇರೆ ನೀರಲ್ಲಿ ಈಗ ಇದನ್ನು ರುಬ್ಕೊಳ್ಳೋಣ. ಸೊ ರುಬ್ಬೇಕಾದರೆ ಆದಷ್ಟು ನುಣ್ಣಗೆ ರುಬ್ಕೊಳ್ಳೋಣ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ನಾನು ಸಾಮಾನ್ಯವಾಗಿ ಅರ್ಧಲ್ಲಿ ಅಷ್ಟೇ ಹಾಕ್ತೀನಿ, ಪೂರ್ತಿ ಒಟ್ಟಿಗೆ ಹಾಕೋದಿಲ್ಲ, ಅರ್ಧ ಅರ್ಧ ಆಗಿ, ಯಾಕೆಂದರೆ ಮಿಕ್ಸಿ ಹೀಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ನೀವೇನಾದ್ರೂ ಗ್ರೈಂಡರಲ್ಲಿ ಮಾಡ್ತಾ ಇದ್ದರೆ, ಗ್ರೈಂಡರ್ ಆದರೆ ಒಟ್ಟಿಗೆ ಹಾಕಿ ಒಂದೇ ಸತಿಗೆ ಮಾಡ್ಕೋಬಹುದು, ಇದೇನು ಜಾಸ್ತಿ ಕ್ವಾಂಟಿಟಿ ಇಲ್ಲ. ಈಗ ನೋಡಿ ಈ ಥರ ಪೋರಿಂಗ್ ಕನ್ಸಿಸ್ಟೆನ್ಸಿ ಅಂತೀವಲ್ಲ, ನೀರು ದೋಸೆಗೆ ಹೇಗಿರ್ತಾ ಅದಕ್ಕಿಂತ ಗಟ್ಟಿ ಮಾಡಬೇಕು. ಸೆಟ್ ದೋಸೆಗೆ ತುಂಬಾ ಗಟ್ಟಿ ಮಾಡಿದರೆ ಸೆಟ್ ದೋಸೆ ಅಷ್ಟು ಚೆನ್ನಾಗಿ ಬರಲ್ಲ. ಸ್ವಲ್ಪ ಈ ಥರ ನೀರಾಗಿದ್ದರೆ ಸೆಟ್ ದೋಸೆ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಉದ್ದಿನ ಬೇಳೆನ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ, ಮಿಕ್ಕಿದ್ದನ್ನೆಲ್ಲನೂ ನುಣ್ಣಗೆ ರುಬ್ಬಿದ್ದಲ್ವ ಅದನ್ನು ಜಾಸ್ತಿ ನೀರು ಹಾಕಿದ್ದೆ ಅಕ್ಕಿಗೆ. ಬಟ್ ಉದ್ದಿನ ಬೇಳೆನ ಮಾತ್ರ ನಾನು ಈ ಥರ ಗಟ್ಟಿಯಾಗಿ ರುಬ್ಬಿದ್ದೀನಿ. ಕಾರಣ ಎಷ್ಟೇ, ಅಕ್ಕಿ ಏನಾದ್ರು ರುಬ್ಬೇಕಾದ್ರೆ ಒಂಚೂರು ನೀರು ಜಾಸ್ತಿ ಅನಿಸಿದರೆ ಇದನ್ನು ಹಾಕಿದಾಗ ಅಲ್ಲಿ ಸರಿ ಹೋಗುತ್ತೆ. ಸೊ ನಾವು ಎಲ್ಲ ರುಬ್ಬೋ ಪ್ರೋಸೆಸ್ ಮಾಡಬೇಕಾದ್ರೇ ನಾನಿಲ್ಲಿ ಅವಲಕ್ಕಿಯನ್ನು ಸಹ ಇಟ್ಕೊಂಡಿದ್ದೀನಿ. ಅವಲಕ್ಕಿಗೆ ಇದು ತೆಳು ಅವಲಕ್ಕಿನೂ ಅಲ್ಲ ಅಥವಾ ದಪ್ಪ ಅವಲಕ್ಕಿನೂ ಅಲ್ಲ, ಮೀಡಿಯಮ್ ಅವಲಕ್ಕಿ. ಹಾಗಾಗಿ ಇದನ್ನು ಜಸ್ಟ್ ನೀರು ಹಾಕಿ ತೊಳೆದು ರುಬ್ಬಿದ್ರೆ ಆಯಿತು, ಇದನ್ನು ನೆನೆಯಿಡಬೇಕು ಅಂತ ಇಲ್ಲ. ಅದನ್ನು ಸಹ ರುಬ್ಬಿ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದನ್ನು ಗಟ್ಟಿ ಆದಷ್ಟು ಗಟ್ಟಿಯಾಗಿಯೇ ರುಬ್ಕೊಂಡಿದ್ದೀನಿ. ಸೊ ಇದಿಷ್ಟೂ ಹಾಕಿ ಈಗ ಮಿಕ್ಸ್ ಮಾಡಿ ಕಂಪ್ಲೀಟ್ ಒಂದು ರಾತ್ರಿ ಇದನ್ನು ಬಿಡೋಣ ಫರ್ಮೆಂಟೇಷನ್ಗೋಸ್ಕರ. ಚಳಿಗಾಲದಲ್ಲಾದರೆ ನಿಮಗೆ ತುಂಬ ಉಬ್ಕೊಳ್ಳೋದಿಲ್ಲ, ಅಂದರೆ ಜಾಸ್ತಿ ಉಕ್ಕಲ್ಲ, ಕಾರಣ ಚಳಿ ಇರುತ್ತೆ. ಸೊ ಈಗ ನೋಡಿ ನಾನು ಒಂದು ಸಣ್ಣ ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡಿಕೊಂಡು ಇದಕ್ಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಾರಣ ಸಣ್ಣದಾಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ, ಇನ್ನು ಮಿಕ್ಕಿದ್ದು ಹಾಗೆ ದೊಡ್ಡ ಪಾತ್ರೆಯಲ್ಲಿರುತ್ತೆ. ಈಗ ನಾವು ದೋಸೆ ಮಾಡೋಣ. ದೋಸೆನ ನೋಡಿ ಆದಷ್ಟು ಈ ಥರ ನೀರಾಗಿದ್ದರೆ ಹಿಟ್ಟು ನಿಮಗೆ ಸೆಟ್ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ಬೋದು ಎಷ್ಟು ಬೇಗ ಅಲ್ಲೆಲ್ಲ ಕಡೆಯೂ ಬಬಲ್ಸ್ ಬಬಲ್ಸ್ ಬರ್ತಾ ಇದೆ, ಹೋಲ್ ಹೋಲ್ ಥರ ಕಾಣುತ್ತೆ.
ಸೊ ಈಗ ನಾವು ಇದನ್ನು ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸೋಣ. ಹೋಟೆಲಲ್ಲಿ ನಾವು ಸೆಟ್ ದೋಸೆನ ಯೂಸ್ ತೊಗೊಂಡಾಗ ಜಾಸ್ತಿ ಎಣ್ಣೆ ಹಾಕಿರ್ತಾರೆ. ನಿಮಗೆ ಬೇಕು ಅಂದರೆ ಇಲ್ಲಿ ಖಂಡಿತ ನೀವು ಅಷ್ಟು ಎಣ್ಣೆ ಯೂಸ್ ಮಾಡ್ಕೋಬೋದು. ಅಷ್ಟೊಂದು ಎಣ್ಣೆ ಬೇಡ ಅಂದರೆ ನೀವು ಎಷ್ಟು ಬೇಕೋ ಅಷ್ಟು ಎಣ್ಣೆನ ಇಲ್ಲಿ ಯೂಸ್ ಮಾಡ್ಬೋದು. ಜಾಸ್ತಿ ಎಣ್ಣೆ ಯೂಸ್ ಮಾಡಬೇಕು ಅಂತ ಖಂಡಿತ ಇಲ್ಲ. ಸೊ ಈಗ ನೋಡಿ ನಮ್ಮ ದೋಸೆ ರೆಡಿಯಾಗಿದೆ. ನಿಜವಾಗ್ಲೂ ಟೇಸ್ಟು ಚೆನ್ನಾಗಿ ಬಂದಿದೆ, ಹಾಗೇ ಅದರ ಔಟ್ಲುಕ್ ಏನಿರುತ್ತಲ್ಲ ಅದನ್ನು ಸಹ ಚೆನ್ನಾಗಿದೆ. ನೀವೂ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋದು ಮರಿಬೇಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.